ಫಿಸಿಕಲ್ ಡೇಟ್ ಬಂತು ನಿಮ್ದು? ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ. ಎಸ್ ಎಸ್ ಸಿ ಜಿ ಡಿದವ್ರ 24ನೇ ತಾರೀಕು ಅಂತ ಹೇಳಿದ್ವಿ, ಅದು ಫೇಕ್ ಐತಿ, ಡೇಟ್ ಚೇಂಜ್ ಐತಿ, 10ನೇ ತಾರೀಕು ಐತಿ ಅಂತ ಎಲ್ಲ ಹೇಳಾಕ್ತಿದ್ರಿ. ಸೊ ಇವಾಗ ಫೈನಲ್ ಆಗಿ ಬಂತು ನಿಮ್ಮದು. ಎಷ್ಟನೇ ತಾರೀಕಿಂದ ಅಂದ್ರೆ 24ನೇ ತಾರೀಕಿನಿಂದ ಐತಿ. 24ನೇ ತಾರೀಕಿನಿಂದ ಹಿಡ್ದು ನೆಕ್ಸ್ಟ್ ಮಂತ್ 8ನೇ ತಾರೀಕಿನವರೆಗೂ ಎಲ್ಲೆಲ್ಲಿ ಐತೆ ಅಂದ್ರೆ ಗುರ್ತೈತೆ. ಮುಂಚೆನೇ ಹೇಳಿದ್ದೆ ನಾನು ಎಲ್ಲೆಲ್ಲಿ ನಡೀತಾವೆ ಅಂತೇಳಿ. ಬೆಂಗಳೂರು ಒಳಗೆ ಸಿ ಆರ್ ಪಿ ಎಫ್, ಬಿ ಎಸ್ ಎಫ್ ಎರಡು ಬೆಂಗಳೂರು ಯಲಹಂಕದಾಗ ನಡೀತೈತಿ. ನಂತರ ಇದು ಮೈಸೂರೊಳಗೆ ಸಿ ಎಸ್ ಎಫ್ ಗ್ರೌಂಡ್ ಒಳಗೆ ಮೈಸೂರು ಒಳಗೆ ನಡೀತೈತಿ. ನಂತರ ಬೆಳಗಾವ ಐ ಟಿ ಬಿ ಪಿ 1-3 ಒಳಗೆ ಏನು ಬರ್ತೈತಲ್ಲ ಬೆಳಗಾವ, ಅಲ್ಲಿ ನಡೀತೈತಿ. ಟೋಟಲ್ 4 ಲೊಕೇಶನ್ ಅದಾವೆ ನಮ್ಮ ಕರ್ನಾಟಕಕ್ಕೆ ಇರುವ. ನಿಮ್ಗೆ ಎಲ್ಲಿಯಾದರೂ ಬರ್ಬೋದು. ಮತ್ತು ಇದು ಫಿಸಿಕಲ್ ಕನ್ಫರ್ಮ್ ಆಯಿತು, ಇನ್ನು ಅಡ್ಮಿಟ್ ಕಾರ್ಡ್ ಕೇಳ್ತೀರಿ. ನೀವು ಅಡ್ಮಿಟ್ ಕಾರ್ಡ್ ಸರ, ಅಡ್ಮಿಟ್ ಕಾರ್ಡ್ ಯಾವಾಗ ಯಾವಾಗಂತೆ ಬರ್ತೈತೆ ಅದು ಬರ್ತೈತಿ. ಡೇಟ್ ಕನ್ಫರ್ಮ್ ಆಯಿತು, ಇನ್ನು ನಿಮ್ಮ ತಯಾರಿಯನ್ನು ಮಾಡ್ಕೊತ ಇದ್ದೀರಿ. ಇನ್ನೂ ಚೆನ್ನಾಗಿ ಮಾಡಿರಿ. ಯಾರ್ದು ನೆಕ್ಸ್ಟ್ ಮಂತ್ 8ನೇ ತಾರೀಕಿಗೆ ಬರ್ತೈತಿ ಅವ್ರಿಗೆ ಒಳ್ಳೆಯದು, ಯಾಕೆ ಅವ್ರಿಗೆ ಟೈಮ್ ಸಿಗ್ತೈತಿ ಫಿಸಿಕಲ್ ಮಾಡ್ಕೊಳಕ್ಕೆ. ಯಾರ್ದು 24ನೇ ತಾರೀಕಿಗೆ ಬರ್ತೈತೆ ಅವ್ರಿಗೆ ಟೈಮಿಂಗ್ ಸಿಗೋದಿಲ್ಲ, ಆಲ್ರೆಡಿ ವೇಸ್ಟ್ ಆತಿ ಇವತ್ತು. ಅದ್ರ ಸಂಬಂಧ ಲೇಟ್ ಆಗತ್ತೆ, ಲೇಟ್ ಆದಷ್ಟು ಒಳ್ಳೇದಿತ್ತು ನಿಮಗೆ. ಫಿಸಿಕಲ್ ಭಾಳ ಜನ ರಿಕವರ್ ಆಗಿಲ್ಲ, ಹಿಂಗಾದ್ರೆ ಆರಾಮ ಏನು ಪಾಸ್ ಆಗ್ತಾರಲ್ಲ ಎಲ್ಲರೂ ಫಿಸಿಕಲ್, ಅವ್ರಿಗೇನು ತೊಂದರೆ ಇಲ್ಲಂಗೆ ಸೆಲೆಕ್ಟ್ ಆಗ್ತಾರೆ ಅವರು. ಫಿಸಿಕಲ್ ಒಳಗೆ ಜಾಸ್ತಿ ಜನ ಫೇಲ್ ಆದ್ರಂದ್ರೆ ನೀವು ಕಾಂಪಿಟೇಷನ್ನ ಜಾಸ್ತಿ ಐತಿ. ಅದು ಒಂದು ಸೀಟಿಗೆ 8 ಹುಡುಗರು ಅದಾರ ಗೊತ್ತಿದ್ದ ವಿಷಯ ನಿಮಗೂ, ಅದೇನು ಸುಳ್ಳಂತಲ್ಲ. ಅದರೊಳಗೆ ಎಷ್ಟು ಜನ ತೆಗಿತಾರೆ ಫಿಸಿಕಲ್ ಒಳಗೆ ಗೊತ್ತಿಲ್ಲ, ಯಾಕೆ ಫಸ್ಟ್ ಫಿಸಿಕಲ್ ಆಗೋದ್ಲಿನ ಕಟ್ಟಪ್ಪ ಇರ್ತೈತಿ. ಇವಾಗ ಮೆಡಿಕಲ್ಗೆ ಹೋಗ್ಬೇಕಾದ್ರೆ ಫಿಸಿಕಲ್ ಮುಗಿದ ತಕ್ಷಣ ನಿಮ್ಗೆ ಕಟ್ಅಪ್ ಮಾಡ್ತಾರೆ. ಕಟ್ಅಪ್ ಒಳಗೆ ಒಂದಿಷ್ಟು ಹುಡುಗರು ತೆಗಿತಾರೆ, ಮೆಡಿಕಲ್ಗೆ ಹೋಗ್ತೀರಿ. ಮೆಡಿಕಲ್ದಾಗ ಒಂದಿಷ್ಟು ಜನ ಫೇಲ್ ಆಗ್ತಾರೆ, ಮೆಡಿಕಲ್ದಾಗ ಫೇಲ್ ಆದ್ರೆ ಸೀದಾ ಫೈನಲ್ ಮೆಲ್ಟ್. ಅದಕ್ಕೆ ಯಾರು ಸ್ಕೋರ್ ಚೆನ್ನಾಗೈತಿ ಅವ್ರ ಅಂಕರು ಮಿಸ್ ಮಾಡ್ಕೊಳ್ಳಬಾರ್ದು. ಫಿಸಿಕಲ್ ಸ್ಕೋರ್ ಚೆನ್ನಾಗಿದ್ದವ್ರದ್ದು ವಿಶೇಷವಾಗಿ ಒಂದೇಳೆ ಅವ್ರು ಸ್ಕೋರ್ ಚೆನ್ನಾಗಿದ್ದವ್ರು ಮಿಸ್ ಮಾಡಿಕೊಂಡ್ರು ಮತ್ತು ಅವ್ರಿಗೆ ಇದಿಲ್ಲ, ಯಾಕೆ ಕಡಿಮೆ ಸ್ಕೋರ್ ನಿಂತವ್ರದ್ದು ಏನಾಗಿರ್ತೈತಿ, ಈ ಫಿಸಿಕಲ್ ಮಾಡ್ಕೊಂಡ್ರು ಕೂಡ ಅವ್ರ ಮುಂದೆ ಶಾರ್ಟ್ ಲಿಸ್ಟ್ ಮೆಡಿಕಲ್ ಶಾರ್ಟ್ ಲಿಸ್ಟ್ಗಾರ ಹೋಗ್ಬೋದು, ಇಲ್ಲ ಮೆರಿಟ್ ಒಳಗಾದ್ರೂ ಹೋಗ್ಬೋದು ಫೈನಲ್ ಮೆರಿಟ್. ಅವ್ರಂಕರು ಹೋಗತ್ತಾರ ಗ್ಯಾರಂಟಿ. ಯಾರು ಕಡಿಮೆ ಜಸ್ಟ್ ಕಟಾಣ ಕಟ್ಟಿ ನಿಂತೈತಿ, ಎಕ್ಸಾಂಪಲ್ 52 ನಿಂತೈತಿ, 53 52.5 ಅದು ಏನದಾರ ಅವ್ರು ಮಾತ್ರ 100% ಹೋಗ್ತಾರೆ. ಸ್ಕೋರ್ ಕಾರ್ಡ್ ಕೂಡ ಬರ್ತೈತಿ, ಸ್ಕೋರ್ ಕಾರ್ಡನ್ನು 24 ಕೊಡ್ತೇನೆ ಅಂತ ಹೇಳಿದಾರ. ಇನ್ನು ಅಡ್ಮಿಟ್ ಕಾರ್ಡ್ ಒಂದು ಬಾಕಿ ಐತಿ, ಅಡ್ಮಿಟ್ ಕಾರ್ಡ್ ಬರ್ತೈತಿ. ನಿಮ್ಮ ಪ್ರಾಕ್ಟೀಸ್ ಯಾರ್ದು ವೀಕ್ ಇದೆ ರೀ ಪ್ರಾಕ್ಟೀಸ್ ರನ್ನಿಗಳು ಇನ್ನೂ ಕವರ್ ಆಗವಲ್ತ ಅವ್ರು ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿರಿ. ಮತ್ತು ಪ್ರಾಕ್ಟೀಸ್ ಜಾಸ್ತಿ ಮಾಡ್ತೇನೆ ಅಂತೇಳಿ ಕೈಕಾಲು ನೋವು ಮಾಡ್ಕೋಬೇಡ್ರಿ. ಮತ್ತು ಇನ್ನೇನು 2 ದಿನ ಉಯ್ತು 3 ದಿನ ಆಗುತ್ತೆ ಅಂತ, ಇಷ್ಟು ದಿನ ಓಡಲಾರ್ದು ಇವ ಇನ್ನು 2 ದಿನದಾಗ ಕಸರತ್ತು ಮಾಡ್ತೇವೆ ನಾವು ಅಂತ ಏನಾದರೂ ಮಾಡ್ಕೊಂಡು ಕೈಕಾಲು ಅದು ನೋವು ಮಾಡ್ಕೊಂಡಿರ್ತೈತಿ. ಆ ಥರ ಏನು ಮಾಡೋಕೋಬೇಡ್ರಿ, ನಾರ್ಮಲಾಗಿ ಹೆಂಗೆ ಓಡ್ತಾರಲ್ಲ ಓಡ್ರಿ, ಓಡ್ರಿ ಜಾಸ್ತಿ ಲಾಂಗ್ ಓಡ್ರಿ, ಆದ್ರೆ ಪೆಟ್ ಹಚ್ಕೊಳ್ಲಾರ್ದಂಗೆ ಓಡ್ರಿ, ಪೆಟ್ ಅದು ಹಚ್ಕೊಂಡಿರ್ಬಾರ್ದು ನೋಡ್ರಿ. ಓಕೆ, ಡೇಟ್ ಕನ್ಫರ್ಮ್ ಆಯಿತು, ಇವಾಗಾದರೂ ಸ್ವಲ್ಪ ಸಮಾಧಾನ ಆಯ್ತು ಅಂತ ಅನ್ಕೊತೀನಿ. ಅಡ್ಮಿಟ್ ಕಾರ್ಡು ಬರ್ತೈತಿ, ಯಾವ ಥರ ಡೇಟ್ ಕನ್ಫರ್ಮ್ ಆಗಿದ್ದು ಬಂತಲ್ಲ ಅದೇ ಥರ ಅಡ್ಮಿಟ್ ಕಾರ್ಡು ಬರ್ತೈತಿ, ಚಿಂತೆ ಮಾಡೋಕೋಬೇಡ್ರಿ. 24ನೇ ತಾರೀಕಿನಿಂದ ಇದೇ ತಿಂಗಳ ನೆಕ್ಸ್ಟ್ ಮಂತ್ 8ನೇ ತಾರೀಕಿನವರೆಗೂ ನಿಮ್ಮ ಫಿಸಿಕಲ್ ನಡೀತೈತಿ. ಓಕೆ ದೋಸ್ತ, ಮತ್ತು ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೈತಿ. ಯಾರು ಚಾನಲ್ಗೆ ಫಸ್ಟ್ ಟೈಮ್ ಇದ್ದಿರಲ್ಲ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ವೇಟ್ ಮಾಡ್ತಿದ್ರಲ್ಲ ಫಿಸಿಕಲ್ಗೆ ಆಯಿತು ಅಡ್ಮಿಟ್ ಕಾರ್ಡ್, ಯಾರು ಎಸ್ ಎಸ್ ಸಿ ಪಾಸ್ ಆಗಿದ್ದೀರಿ ಅವ್ರಿಗೆ ಸೇರ್ ಕೂಡ ಮಾಡಿರಿ. ಡ್ಯೂಟಿ ಮೇಗಿದ್ದೆ ಆದರೂ ವಿಡಿಯೋ ಮಾಡಿ ಹಾಕಾಗತ್ತೇನೆ ನಿಮಗೋಸ್ಕರ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್, ಜೈ ಹಿಂದ್.